ಆತ್ಮೀಯ ಐದನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಇನ್ನೇನು ನಿಮ್ಮ ಪರೀಕ್ಷೆಗೆ ಕೇವಲ ಒಂದೇ ಒಂದು ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ನೀವು ಮಾಡೆಲ್ ಪೇಪರ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಮಾಡೆಲ್ ಪೇಪರ್ ಏನು ಇಲಾಖೆಯಿಂದ ಪರಿಚಯಿಸಿದ್ರಲ್ವ ಆ ಮಾದರಿ ಪ್ರಶ್ನೆ ಪತ್ರಿಕೆ ಕಡೆ ಗಮನ ಕೊಟ್ಟರೆ ಖಂಡಿತ ಒಂದು ತರ್ಟಿ ಪರ್ಸೆಂಟ್ ಆದ್ರೂ ಇದ್ದೇ ಇರುತ್ತೆ ಸೇಮ್ ಕ್ವಶನ್ಸು ಮೇನ್ ಎಕ್ಸಾಮಲ್ಲಿ ಇವಾಗ ಕೂಡ ನಾನು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪರಿಚಯಿಸ್ತಾ ಇದ್ದೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವಿಷಯ ಪ್ರಥಮ ಭಾಷೆ ಕನ್ನಡ ಐದನೇ ತರಗತಿ ಫಸ್ಟ್ ಮೇ ನಿಮಗೆಲ್ಲ ಗೊತ್ತಿರೋ ಥರ ಎಮ್ಸಿಕ್ಯೂಸ್ ಇರುತ್ತೆ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಿರ್ತಾರೆ ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ನೀವು ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಕಾರ್ಯದಲ್ಲಿ ಎನ್ನುವ ಪದಕ್ಕೆ ಅಡಿಗೆರೆಯನ್ನು ಹಾಕಿದ್ದಾರೆ ಇಲ್ಲಿ ಯಾವ ವಿಭಕ್ತಿ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾವ ವಿಭಕ್ತಿ ಪ್ರತಿಯವನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಕಾರ್ಯದಲ್ಲಿ ಅಂತ ಹೇಳಿ ಬಂದಿರೋದ್ರಿಂದ ಸುಲಭವಾಗಿ ಗುರುತಿಸ್ಬೋದು ಅಲ್ಲಿ ಎನ್ನುವುದು ಸರಿಯಾದ ಉತ್ತರ ಆಪ್ಷನ್ ಬಿ ನಂತರ ಎರಡನೇ ಪ್ರಶ್ನೆ ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ವಾಕ್ಯವನ್ನು ಗಮನಿಸಿ ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ ಯಾಕೆ ಅಂತಕ್ಕಂತಹ ಪ್ರಶ್ನಾರ್ಥಕ ವಾಕ್ಯ ಪ್ರಶ್ನಾರ್ಥಕ ಪದ ಇರೋದನ್ನ ಗಮನಿಸಬಹುದು ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ನಂತರ ಮೂರನೇ ಪ್ರಶ್ನೆ ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ ಈ ವಾಕ್ಯದಲ್ಲಿ ತೀರ್ಪು ಪದ ಸೂಚಿಸ್ತಕ್ಕಂತಹ ಅರ್ಥ ಏನು ತೀರ್ಪು ಅಂತ ಹೇಳಿದ್ರೆ ತೀರ್ಮಾನ ಆಪ್ಷನ್ ಡಿ ಸರಿಯಾದ ಉತ್ತರ ನಂತರ ಹೊಳೆಯ ನೀರು ಬಿಸಿಲಿನಲ್ಲಿ ಹೊಳೆಯುತ್ತಿತ್ತು ಈ ವಾಕ್ಯದಲ್ಲಿ ಹೊಳೆ ಪದವು ಸೂಚಿಸುವ ನಾನಾರ್ಥಗಳು ಹೊಳೆ ಅಂತ ಹೇಳಿದ್ರೆ ಏನು ನಾನಾರ್ಥ ಬರುತ್ತೆ ಹೇಳಿ ಕೇಳ್ತಾ ಇದ್ದರೆ ಹೊಳೆ ಅಂತ ಹೇಳಿದ್ರೆ ಒಂದು ನದಿ ರಿವರ್ ಅಂತ ಹೇಳಿ ಬರುತ್ತೆ ಇನ್ನೊಂದು ಹೊಳೆಯುವುದು ಪಳಪಳ ಹೊಳೆಯುತ್ತೆ ಅಂತ ಹೇಳ್ತಾರಲ್ಲ ಶೈನ್ ಆಗೋದು ಹೇಳಿ ಅದು ಆಪ್ಷನ್ ಸಿ ಸರಿಯಾದ ಉತ್ತರ ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದನು ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಸಾಮಾನ್ಯ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸಾಮಾನ್ಯ ಅಸಾಮಾನ್ಯ ಅಂತ ಹೇಳಿ ಬರೀಬೇಕು ಆಪ್ಷನ್ ಬಿ ನಂತರ ಆರನೇ ಪ್ರಶ್ನೆ ಮಳೆಗಾಲದಲ್ಲಿ ನದಿ ತೊರೆಗಳು ತುಂಬಿ ಹರಿಯುತ್ತವೆ ಇಲ್ಲಿ ಮಳೆಗಾಲ ಎಂಬುದು ಯಾವ ಸಂಧಿಗೆ ಉದಾಹರಣೆ ಅಂತೇಳಿ ಕೇಳ್ತಿದ್ದಾರೆ ಮಳೆ ಪ್ಲಸ್ ಕಾಲ ಮಳೆಗಾಲ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಆದೇಶ ಸಂಧಿಗೆ ಇದು ಉದಾಹರಣೆ ಮಗನನ್ನು ಕಾಣದ ತಾಯಿ ಕೃಷ್ಣ ಎಲ್ಲಿದ್ದೀಯಾ ಎಂದು ಹುಡುಕಾಡಿದಳು ಅಡಿಗೆರೆ ಎಳೆದ ಪದವು ಕೃಷ್ಣ ಎಲ್ಲಿದ್ದೀಯಾ ನೋಡಿ ಕೃಷ್ಣ ಪ್ಲಸ್ ಎಲ್ಲಿದ್ದೀಯಾ ಇಲ್ಲಿ ಕೂಡಿಸಿ ಬರೆದಾಗ ಕೃಷ್ಣ ಎಲ್ಲಿದ್ದೀಯಾ ಅಂತ ಆಗುತ್ತೆ ಯಾವುದೇ ರೀತಿ ಬದಲಾವಣೆ ಆಗಲ್ಲ ಹಾಗಾಗಿ ಆಪ್ಷನ್ ಬಿ ಪ್ರಕೃತಿ ಭಾವ ಪದಕ್ಕೆ ಇದು ಉದಾಹರಣೆ ನಂತರ ಎಂಟನೇ ಪ್ರಶ್ನೆ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿ ಇರ್ತಕ್ಕಂತಹ ಕ್ರಿಯಾಪದ ಕ್ರಿಯಾಪದ ಎಳೆಯುವವು ಅಂತ ಇದೆಯಲ್ವಾ ಆಪ್ಷನ್ ಬಿ ಎಳೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಗುರುಗಳು ಪಾಠವನ್ನು ಹೇಳಿದರು ಈ ವಾಕ್ಯದ ವರ್ತಮಾನ ಕಾಲದ ರೂಪ ಹೇಗಾಗುತ್ತೆ ಅಂತೇಳಿ ಕೇಳ್ತಿದ್ದಾರೆ ಕಾಲಸೂಚಕ ಪ್ರತ್ಯಯಗಳನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ತ ದ ವ ಇಲ್ಲಿ ವರ್ತಮಾನ ಕಾಲದ ರೂಪ ಅಂತ ಹೇಳಿದ್ರೆ ತಾ ಅಂತ ಹೇಳಿ ಬಂದಿರಬೇಕು ಅಲ್ವಾ ನೋಡಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಗುರುಗಳು ಪಾಠವನ್ನು ಹೇಳುತ್ತಾರೆ ಉತ್ತ ಅಂತ ಹೇಳಿ ಬಂದಿದೆ ಇದು ವರ್ತಮಾನ ಕಾಲದ ರೂಪ ನಂತರ ನೋಡಿ ಮಾದರಿಯಂತೆ ಬರೆಯಿ ಅಂತ ಹೇಳಿ ಕೊಟ್ಟಿದ್ದಾರೆ ಕುಡಿಯಿತು ಈ ಪದದ ಧಾತು ರೂಪ ಕುಡಿ ಆಡಿದಳು ಈ ಪದದ ಧಾತು ರೂಪ ಆಡು ನಂತರ ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ಹನ್ನೊಂದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏನಿರುತ್ತೋ ಅದೇ ಸಂಖ್ಯೆಯನ್ನು ನೀವು ಹಾಕಬೇಕಾಗತ್ತೆ ಇದು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಈ ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಯ ಕುರಿತು ಹೇಳಲಾಗಿದೆ ಶುಕ ಪಕ್ಷಿಯನ್ನ ಕುರಿತು ಅಂದ್ರೆ ಗಿಳಿಯನ್ನ ಕುರಿತು ಹೇಳಲಾಗಿದೆ ಹನ್ನೆರಡನೇ ಪ್ರಶ್ನೆ ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಾಗ ತನಗಾಗಿ ಕುಣಿಸುತ್ತಾ ನಡೆದಾನ ಈ ಸಾಲುಗಳನ್ನು ಗಮನಿಸಿದಾಗ ಮನುಷ್ಯನನ್ನು ಯಾವ ಪ್ರಾಣಿಗೆ ಹೋಲಿಸಲಾಗಿದೆ ಕವಲೆತ್ತು ಕೋಡಗಕ್ಕೆ ಹೋಲಿಸಲಾಗಿದೆ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಅನ್ನೋದ್ರ ಅರ್ಥ ಏನು ಅಂತ ಹೇಳಿದ್ರೆ ಯಾರು ಮೋಸವನ್ನ ಮಾಡೋದನ್ನ ಬಿಡೋದಿಲ್ವೋ ಅಂತ ವ್ಯಕ್ತಿಗಳು ಎಷ್ಟೇ ಮಂತ್ರವನ್ನ ಹೇಳ್ಕೊಂಡು ಎಷ್ಟೇ ಪೂಜೆಯನ್ನು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಅಂತಕ್ಕಂಥದ್ದು ನಂತರ ಹದಿನಾಲ್ಕನೇ ಪ್ರಶ್ನೆ ಕಿತ್ತೂರಾಣಿ ಚೆನ್ನಮ್ಮಳ ದತ್ತುಪುತ್ರನ ಹೆಸರೇನು ಶಿವಲಿಂಗಪ್ಪ ಅಂತಕ್ಕಂಥದ್ದು ನಂತರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀಟಾಗಿ ಗಮನ ಕೊಟ್ಟು ಓದ್ಕೋಬೇಕು ನೀವು ಓದ್ಕೊಂಡು ಬರೀಬೇಕು ತುಂಬಾ ಈಸಿ ನಿಮ್ಮ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಕ್ವಶನ್ಸೇ ಇದು ಬಟ್ ಇಲ್ಲೇನು ಮಾಡಿದರೆ ಅವರು ಎಕ್ಸ್ಪ್ಲೇಷನನ್ನು ಕೊಟ್ಟಿದ್ದಾರೆ ಅಷ್ಟನ್ನೇ ಬಟ್ ನಿಮ್ಮದೇ ಆಗಿರ್ತಕ್ಕಂಥ ಓನ್ ಸೆಂಟೆನ್ಸಲ್ಲಿ ಬರೀಬೇಕು ಈಗ ಎಕ್ಸಾಂಪಲು ಹದಿನೈದನೇ ಕ್ವಶನ್ಗೆ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ವಿವರಿಸಿ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಆ ಆನ್ಸರ್ ಬರೆದ್ರೆ ಆಯಿತು ಇನ್ನು ಹದಿನಾರನೇ ಪ್ರಶ್ನೆಗೆ ಮಲ್ಲಜ್ಜಿಯ ಮಳಿಗೆ ಸೃಜನ್ಗೆ ಜಾದು ಲೋಕದಂತೆ ತೋರಿದೆ ಯಾಕೆ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ ಇದೆ ಅದನ್ನು ಬರೆದ್ರೆ ಆಯಿತು ನಂತರ ಇಲ್ಲಿ ಬೇವೂರನ್ನು ಬಿಗಿದಪ್ಪಿ ಪ್ರಶಂಸಿಸಿದವರು ಯಾರು ಹಾಗೆ ಅವರಿಗೆ ಯಾವ್ಯಾವ ಪ್ರಶಸ್ತಿ ದೊರೆಯಿತು ಅಂತ ಇದೆ ಮತ್ತು ಇಲ್ಲಿ ರಾಯಣ್ಣನ ತಾತನಿಗೆ ಸಾವಿರ ಒಂಟೆ ಸರದಾರ ಅಂತಕ್ಕಂಥ ಬಿರುದಿತ್ತು ಅದನ್ನು ನಿಮ್ಮದೇ ಆದ ಮಾತಿನಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ರೀತಿ ಅಲ್ಲೇ ಆನ್ಸರ್ ಇರುತ್ತೆ ತುಂಬಾ ಈಸಿಯಾಗಿರುತ್ತೆ ನೀವು ನೀಟಾಗಿ ಬರೀಬೇಕಾಗಷ್ಟೆ ಅಷ್ಟೇ ಇನ್ನು ನಂತರದ ಪ್ರಶ್ನೆಗಳನ್ನು ಗಮನಿಸಿ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಯಾವುದಾದ್ರೂ ಮರದ ಹೆಸರನ್ನು ಪಟ್ಟಿ ಮಾಡಿ ಅವುಗಳ ಉಪಯೋಗವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಂತರ ಒಂದು ಪದ್ಯದ ಭಾವಾರ್ಥವನ್ನು ಕೊಟ್ಟಿದ್ದಾರೆ ನಿಮ್ಮದೇ ಆದಂತಹ ವಾಕ್ಯಗಳನ್ನು ಬಳಸಿ ಬರೆಯಿರಿ ಅಂತ ಬಂದಾರೆ ಬರೆಯವ್ವ ಕಂದಾನ ತರ್ಯವ್ವ ಅಂಜಿಕಿ ಕೊಂದಾನ ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮಾ ಬಲ ಕೊರಳಾಗ ಕಟ್ಟಿರಿ ಒಂದಾನ ಇದಾದ ನಂತರ ನೋಡಿ ಇಲ್ಲಿ ಇದರಲ್ಲಿ ನೋಡಿಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಹೇಳಿ ಬರೀಬೇಕು ಇಲ್ಲಿ ಒಂದು ಮಾರ್ಕೆಟ್ ಸೀನ್ ಇದೆ ಅದನ್ನು ನೋಡಿ ನೀವು ಬರೀಬೇಕು ಅಂಥೇಳಿ ಎಂಟು ಸಾಲುಗಳಲ್ಲಿ ವರ್ಣನೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್ಲು ಈಗ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂತಹ ಸ್ಥಳ ಒಂದು ಮಾರುಕಟ್ಟೆ ಮಾರುಕಟ್ಟೆನಲ್ಲಿ ಹಣ್ಣು ತರಕಾರಿ ಹೂವು ವಿವಿಧ ಬಗೆಯ ವಸ್ತುಗಳು ಸಿಗುತ್ತೆ ಜಾ ಮಾರುಕಟ್ಟೆಯಲ್ಲಿ ಯಾವಾಗಲೂ ಜನಸಂದಣಿ ಜಾಸ್ತಿ ಇರುತ್ತೆ ಈ ಥರ ನೀವೇ ಓನಾಗಿ ಏನಾದರೂ ಬರೀಬೋದು ಮಾರ್ಕೆಟ್ ನೋಡಿರ್ತೀರಲ್ಲ ಎಲ್ರೂ ಇನ್ನು ನಂತರ ನಿಮ್ಮ ಪ್ರವಾಸದ ಅನುಭವ ಕುರಿತು ತಾಯಿಗೆ ಪತ್ರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಅಥವಾ ನಿಮ್ಮ ಸ್ಕೂಲ್ನಲ್ಲಿ ನೀವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡಿರ್ತೀರಲ್ವಾ ಸೊ ಅದು ಹೇ ಯಾವ ರೀತಿ ಆಯಿತು ನಿಮ್ಮ ಫ್ರೆಂಡ್ಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಲೆಟರ್ ರೈಟಿಂಗ್ ಯಾವ ಥರ ಬರೆಯೋದು ಅಂತ ಕೂಡ ನಾನು ಮಾಡಲ್ ಪೇಪರಲ್ಲಿ ತೋರಿಸಿದ್ದೀನಿ ಇನ್ನೊಂದು ಸರಿ ಬೇಕಾದರೆ ಹೇಳ್ಕೊಡ್ತೀನಿ ಇನ್ನು ಲಾಸ್ಟ್ನೇದಾಗಿ ಕವಿ ಪರಿಚಯ ಕೊಟ್ಟಿದ್ದಾರೆ ಚಂದ್ರಶೇಖರ ಕಂಬಾರರ ಪರಿಚಯವನ್ನು ಇಲ್ಲಿ ಬರೆಯಕ್ಕೆ ಕೊಟ್ಟಿದ್ದಾರೆ ಇದಿಷ್ಟು ಐದನೇ ತರಗತಿ ಪ್ರಥಮ ಭಾಷೆ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆ ತುಂಬಾ ಸುಲಭವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಫಸ್ಟು ನೀವು ಮಾಡಬೇಕಾಗಿರೋದೇನೋ ಕ್ವಶನನ್ನು ನೀಟಾಗಿ ಓದ್ಕೋಬೇಕು ಅಂತೇಳಿ ಹೇಳ್ತಾ ಈ ಒಂದು ಮಾಡಲ್ ಪೇಪರ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್